ನೋಡಿ, ಬಹಳ ಸ್ಪಷ್ಟವಾಗಿ ಮೀಟ್ ಇಂಡಿಯಾ ವೇದಿಕೆ ಬಂದಾಗ್ಲೇನೆ IAS ಅಧಿಕಾರಿಗಳು IPS ಅಧಿಕಾರಿ ಬಳಕೆ ಮಾಡಿದನ್ನೇ ಖಂಡಿಸಿಲ್ಲ. ಇವರು ಸರ್ಕಾರದ ಆತಿಥ್ಯನ ಸ್ವೀಕರಿಸಿದ್ರು, ಸರ್ಕಾರದ ಹಣದಲ್ಲಿ ಕಾರ್ಯಕ್ರಮ ನಡೆಸಿದ್ರು. ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಿದೆ, ಮತ್ತು ಇವತ್ತು ಎಲ್ಲ ಕಡೆ ಭ್ರಷ್ಟಾಚಾರ ನಡೀತಿದೆ. ATM ಆಗಿರುವಂಥದ್ದು ಕರ್ನಾಟಕ ಒಂದು ATM ಆಗಿಬಿಟ್ಟಿದೆ. ಇವರಿಗೆ ಭ್ರಷ್ಟಾಚಾರದ ಮೇಲ್ನೋಟಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿರೋದು ಹಾಸ್ಯಾಸ್ಪದವಾಗಿದೆ. ಇವರಿಗೆ ನೀವು ಭ್ರಷ್ಟಾಚಾರ ಮಾಡ್ತಿರೋ, ಅನಾಚಾರ ಮಾಡ್ತಿರೋ, ಏನು ಮಾಡ್ತಿರೋ, ಒಟ್ಟಿನಲ್ಲಿ ಹೇಗಾರ ಮಾಡಿ ಸೀಟ್ ಗೆಲ್ರಪ್ಪ ಅನ್ನೋಂಥ ಒಂದು ಡೆಸ್ಪರೇಷನ್ನಲ್ಲಿದೆ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇದಕ್ಕೆ ಯಾವುದಕ್ಕೂ ಅವಕಾಶ ಆಗಲ್ಲ. ಈಗಾಗಲೇ ಜನ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ನಿರಾಸೆ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಕೈ ಕೈ ಇಸಿಕೊಂಡು ಇವ್ರಿಗೆ ಯಾವ ಒಂದು ಸಂದರ್ಭದಲ್ಲಿ ಇವರಿಗೆ ಅಧಿಕಾರ ಕೊಟ್ಟು ಅನ್ನೋಂಥ ನಿರಾಶೆ ಸಂಪೂರ್ಣದಲ್ಲಿ ಕರ್ನಾಟಕದಲ್ಲಿ ಎಲ್ಲ ನಾಗರಿಕರಲ್ಲೂ ಎದ್ದು ಕಾಣುವಂಥದ್ದು ಆಗಿದೆ. ಸರ್, ಇದು ಬೆಂಗಳೂರಲ್ಲಿ ಕಾಮಗಾರಿ ನಡೆದಿತ್ತಲ್ಲ BJP ಸರ್ಕಾರದ ಅವಧಿಯಲ್ಲಿ, ಅದರ ಬಗ್ಗೆ ವಿವರ ಕೇಳಿದಾರಂತೆ DK ಶಿವಕುಮಾರ್ ಅವರು, ತನಿಖೆ ಮಾಡಿಸುವಂತೆ. ನೋಡಿ, ಸರ್ಕಾರ ಹೊಸದಾಗಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದರೆ ಇಡೀ ಸರ್ಕಾರದಲ್ಲಿ ಅಧಿಕಾರಿಗಳೆಲ್ಲ ಹೊಸದಾಗಿ ಬಂದಿರ್ತಾರೆ, ಇರೋರೇ ಮುಂದುವರಿಯುವಂಥದ್ದು. ಇಂಥದ್ದು ಯಾವುದೇ ಘಟನೆ ಅಥವಾ ಸಂದರ್ಭ ಕಾಮಗಾರಿಗಳನ್ನು ತನಿಖೆ ಮಾಡಬೇಕಾಗಿದ್ದರೆ ಎಲ್ಲೇ ಅಂತ ಕಂಪ್ಲೇಂಟ್ ಕೇಳಿ ಬಂದಿದ್ರೆ ತನಿಖೆ ಮಾಡು. ಇದನ್ನು ಸಾರಾಸಾಟಾಗಿ ಇಡೀ ವ್ಯವಸ್ಥೆನೇ ನಾನು ನಂಬಲ್ಲ. ಇಡೀ ವ್ಯವಸ್ಥೆ ಮೇಲೆ ನಾವು ಅನುಮಾನ ಇದೆ. ಇಡೀ ವ್ಯವಸ್ಥೆಯಲ್ಲಿ ಏನೂ ಕೆಲಸ ಮುಂದೆ ಆಗ್ಲಿಕ್ಕೆ ಬಿಡೋಲ್ಲ. ಎಲ್ಲವನ್ನು ಹಿಂಗೆ ತಡೆ ಹಿಡ್ಕೊಂಡು, ಪೇಮೆಂಟ್ ತಡೆ ಹಿಡ್ಕೊಂಡು, ಎಲ್ಲರಿಗೂ ಕಿರುಕುಳ ಕೊಟ್ಕೊಂಡು, ಈ ರೀತಿ ಅಧಿಕಾರ ದುರ್ಬಳಕೆನ ಮಾಡಿಕೊಂಡು ಉಸಿರುಗಟ್ಟುವಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಸನ್ಮಾನ್ಯ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ಇವರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು, ಬೆಂಗಳೂರು ಡಿಸ್ಟ್ರಕ್ಟಿವ್ ಮಿನಿಸ್ಟ್ರು. ಇವರು ಏನು ಡಿಸ್ಟ್ರಕ್ಟಿವ್, ಇವರಿಗೆ ಏನೊಂದು ಅಧಿಕಾರಕ್ಕೆ ಬಂದು ಏನು ಅಂತ ಒಂದು ಎಲ್ಲರಿಗೂ ಒಂದು ಉಸಿರು ಕಟ್ಟುವಂಥ ವಾತಾವರಣ, ಕಿರುಕುಳದ ವಾತಾವರಣ, ಅಧಿಕಾರ ದುರ್ಬಳಕೆನ ಮಾಡಿಕೊಂಡು ಈ ರೀತಿ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಎಲ್ಲ ಒಬ್ಬ ಗುತ್ತಿಗೆದಾರನು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಅವ್ರಿಗೆಲ್ಲ ರೀತಿಯಾದಂಥ ಕಿರುಕುಳವನ್ನು ಕೊಡ್ತಿರೋಂಥ ಈ ಸರ್ಕಾರ ನಿಜಕ್ಕೂ ದುಃಖಕರ. ಇತಿಹಾಸದಲ್ಲಿ ಇಂಥ ಸರ್ಕಾರಗಳು ನೋಡೇ ಇಲ್ಲ, ಇಂಥ ಪಕ್ಷಗಳು ಇಂಥ ಅಧಿಕಾರಕ್ಕೆ ಬಂದಿರುವಂಥ ಸರ್ಕಾರಗಳೇ ನೋಡಲ್ಲ. ಇಂಥ ರೀತಿಯಲ್ಲಿ ಎಲ್ಲರಿಂದ ವಸೂಲಿ ಮಾಡಲಿಕ್ಕೆ ಅತಿ ಹೆಚ್ಚಿನ ರೀತಿ ಹಣವನ್ನು ಪಡೀಲಿಕ್ಕೆ ಮಾಡ್ತಿರುವಂಥ ಪ್ರಯತ್ನವನ್ನು ಈ ಸರ್ಕಾರದಲ್ಲಿ ಪಕ್ಷ ATM ಕಲ್ಚರ್ದಲ್ಲಿ ಮಾಡ್ತಿದ್ದಾರೆ. ನಿಜಕ್ಕೂ ಇವರಿಗೆ ಯಾವುದು ಒಂದು ನ್ಯಾಯ, ನೀತಿ, ಧರ್ಮ, ಪ್ರಾಮಾಣಿಕತೆ, ಬದ್ಧತೆ ಅನ್ನುವಂಥದ್ದು ಇವರಿಗೆ ಎಳ್ಳಷ್ಟು, ಇವ್ರಿಗೆ ಯಾರು ಒಬ್ಬರಿಗೆ ಒಂದು ಎಳ್ಳಷ್ಟು ಅಂತ ವ್ಯಕ್ತಿತ್ವ ಉಳ್ಳವರ ಲೂಟಿ ಮಾಡಿಕೊಂಡು ನನಗೆ ಜನರ ಭಾಗ್ಯ ಕೊಟ್ಟಿದ್ದೀನಿ, ನಮ್ಮ ಭಾಗ್ಯ ಏನು ಅಂದರೆ ಜನರು ಲೂಟಿ ಮಾಡೋ ಭಾಗ್ಯ ಅಂತ. ಇವರು ಜನರಿಗೆ ನಾವು ಭಾಗ್ಯ ಕೊಟ್ಟಿದ್ದೀವಿ, ಇವ್ರು ಜನರ ತೃಪ್ತಿ ಮಾಡಿಬಿಟ್ಟಿದ್ದೀವಿ, ಭಾಗ್ಯ ಕೊಟ್ಟು ನಾವು ತೃಪ್ತಿ ಮಾಡಿದ್ದೀವಿ. ನಾವು ಎಲ್ಲ ಜನರು ಲೂಟಿ ಮಾಡೋಕ್ಕೆ, ಸರ್ಕಾರವನ್ನು ಲೂಟಿ ಮಾಡೋದು, ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಲಿಕ್ಕೆ ನಮಗೆ ಲೈಸೆನ್ಸ್ ಇದೆ. ಎಲ್ಲರಿಗೂ ಭಾಗ್ಯ ಕೊಟ್ಬಿಟ್ಟು ನಾವು ಎಲ್ಲವನ್ನು ಲೂಟಿ ಮಾಡ್ತೀವಿ ಅನ್ನೋಂಥದ್ದು ಮನಸ್ಥಿತಿಯಲ್ಲಿ ಇವತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮುಂದೆ ನಿಂತ್ಕೊಂಡಿದೆ. ನಿಜಕ್ಕೂ ದುರದೃಷ್ಟ ಇಂಥ ವ್ಯಕ್ತಿಗಳು ಇಲ್ಲಿ ಬಂದಿರೋದು. ಅಸೆಂಬ್ಲಿ ಕೂಡ ರೈಸ್ ಮಾಡಿದ್ರಿ ಸರ್ ಈ ವಿಚಾರನ್ನ, ಸ್ಪಂದಿಸಿದ್ರು DK